ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸನ್ನ ದಾಖಲು ಮಾಡಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಲೋಕಾಯುಕ್ತ ಕಚೇರಿ ಎದುರು ಭಾರಿ ಹೈಡ್ರಾಮಾ ನಡೆದಿದೆ. ಬೆಳಗ್ಗೆಯಿಂದ ಲೋಕಾಯುಕ್ತ ಕಚೇರಿ ಬಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಎಸ್ಪಿಗಾಗಿ ಕಾದಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಇಲ್ಲಿಯವರೆಗೂ ಎಫ್ಐಆರ್ ದಾಖಲಾಗಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಅವರದ್ದು. ಲೋಕಾಯುಕ್ತ ಎಸ್ಪಿ ಎಲ್ಲಿದ್ದಾರೆ ಅಂತ ಸಿಬ್ಬಂದಿಗೂ ಗೊತ್ತಿಲ್ವಂತೆ. 3 ಗಂಟೆ ಒಳಗೆ ನನ್ನ ಕರೆಯನ್ನ ಸ್ವೀಕಾರ ಮಾಡದಿದ್ರೆ, ದೂರಿಗೆ ಅವರು ಸ್ಪಂದಿಸದೆ ಹೋದ್ರೆ ನಾನು ಮುಂದಿನ ಹಂತದಲ್ಲಿ ದೂರನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಈ ಕುರಿತಾಗಿ ಮೈಸೂರಿನಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಎಸ್ಪಿ ಹುದೇಶ್ ಎಲ್ಲಿದ್ದಾರೆ, ಅವ್ರು ಯಾಕೆ ನನ್ನ ಕರೆಯನ್ನ ಸ್ವೀಕಾರ ಮಾಡ್ತಿಲ್ಲ, ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ದೂರನ್ನ ಕೊಡೋ ಸಲುವಾಗಿ, ಆದ್ರೆ ಅವ್ರು ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಭಾರಿ ಹೈಡ್ರಾಮಾ ಲೋಕಾಯುಕ್ತ ಕಚೇರಿಯ ಮುಂಭಾಗ. ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರಿಗೂ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು, ಆದರೆ ಅವರು ನಾನು ಬಂದು 3/4 ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವರು ಕಚೇರಿಲಿಲ್ಲ. ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸೋರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಬಹುಶಃ ಎಸ್ ಪಿ ಅವರು ನಾಪತ್ತೆ ಆಗಿದ್ರು ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಅವ್ರ ಮೆಸೇಜ್ ಕೂಡ ಕಳಿಸಿದ್ದೀನಿ, 3 ಗಂಟೆ ಒಳಗೆ ನೀವು ಮಧ್ಯಾಹ್ನ 3 ಗಂಟೆ ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೂ ಕೂಡ ಅವ್ರು ಸ್ಪಂದಿಸ್ತಿಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯ ಅವರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ. ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರು ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ, ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯದ ಜನರಿಗೆ ಗಮನಿಸಬೇಕಾಗಿದೆ. ನಾನು ಮಧ್ಯಾಹ್ನ 3 ಗಂಟೆವರೆಗೂ ಎಸ್ ಪಿ ಅವರ ಕಚೇರಿಯಲ್ಲೇ ಇರ್ತೀನಿ, ಲೋಕಾಯುಕ್ತ ಎಸ್ ಪಿ ಕಚೇರಿಯಲ್ಲಿ. ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆ ಆಗಿದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂದರೆ ದೂರಜಿ ಕೊಡೋದು ಅನಿವಾರ್ಯ ಆಗುತ್ತೆ. ಇಲ್ಲ ಸರ್, ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ, ಅವ್ರು ಕೇಳಿದ್ರೆ ಎಸ್ ಪಿ ಸಾಹೇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಕಚೇರಿ, ಒಂದು ಅಧಿಕೃತ ಸರ್ಕಾರಿ ಕಚೇರಿಲಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಮಾಹಿತಿ ಇಲ್ಲ ಅಂತಂದರೆ, ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರನ ಕೊಟ್ಟಿದ್ದಾರೆ. ಯಾವುದೇ ಜನ ಸಂಪರ್ಕ ಪ್ರಯತ್ನ ಪಟ್ಟಾಗ ಅವ್ರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ. ಆದರೆ ಒಬ್ಬ ಜವಾಬ್ದಾರಿಯುತ ಎಸ್ ಪಿ ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಕಾರಣ ಆಗಿದೆ ಅಂತ ಕಾಣಿಸುತ್ತೆ. ಸೊ ಬಹುಶಃ ಸಿದ್ದರಾಮಯ್ಯರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಮಾಡಿರ್ಬೋದು. ಈಗ ನಾನು ಅದೇ ರೀತಿ ಕೊಡಬೇಕಾಗುತ್ತೆ, ಯಾಕೆಂತೇಳಿದ್ರೆ ಅವ್ರು ಏನು ಸ್ಪಂದಿಸಲಿಲ್ಲ ಅಂದರೆ ಬಹುಶಃ ಅವರು ಯಾವುದೋ ತೊಂದರೆ ಸಿಗಾಕೊಂಡಿರ್ಬೇಕು. ಸಿದ್ದರಾಮಯ್ಯರ ಒಂದು ಬೆಂಬಲಿಗರಿಂದಲ ಅಥವಾ ಸಿದ್ದರಾಮಯ್ಯ ಕಡೆ ಅವರ ಅಪಹರಣಕ್ಕೆ ಒಳಗಾಗಿರೋ ಒಳಗಾಗಿರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇಂದ. ಕೆಪಿ ನಾಗರಾಜ, ನಮಗೆ ಬಂದ ಮಾಹಿತಿ ಪ್ರಕಾರ ಎಸ್ಪಿ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಇದರ ಆದೇಶ ಪಡ್ಕೊಳ್ಬೇಕು ಅನ್ನೋ ಸಲುವಾಗಿ ಅಂತ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಇವತ್ತೇ ಎಫ್ಐಆರ್ ಆಗಬೇಕು, ಬೆಳಗ್ಗೆಯಿಂದ ಅವರು ನಾಪತ್ತೆ ಆಗಿದ್ದಾರೆ, ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅಂದ್ರೆ ಇದರ ಎಫ್ಐಆರ್ ಹಾಕೋದನ್ನ ವಿಳಂಬ ಮಾಡೋದಕ್ಕಾಗಿ ಎಸ್ಪಿ ಅಲ್ಲಿಲ್ವ, ಏನ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆ? ಅಲ್ಲ, ಈ ಥರದ ಆರೋಪವನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂಥದ್ದು, ಅವರ ಪ್ರಕಾರವಾಗಿ ಎಫ್ಐಆರ್ ಹಾಕೋದಕ್ಕೆ ವಿಳಂಬ ಮಾಡುವಂತಹ ಸಲುವಾಗಿನೇ ಈ ಒಂದು ಟ್ಯಾಕ್ಟಿಕ್ ನಡೀತಾ ಇದೆ ಅನ್ನುವಂಥದ್ದು ಅವರ ಗಂಭೀರವಾದಂತಹ ಆರೋಪ. ಯಾಕೆಂದರೆ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ 1.5 ತಾಸುಗಳ ಹಿಂದೆ ಬಂದಿದ್ದರು. ಅಂದರೆ ಕಚೇರಿಯ ಈ ಕಚೇರಿಯ ಒಳಭಾಗದಲ್ಲೇ ಅವರು ಕೂತಿದ್ರು. ಅಲ್ಲಿ ಒಳಭಾಗದಲ್ಲಿ ಕೂತು ಅಲ್ಲಿದ್ದಾನೆ ಎಸ್ ಪಿ ಅವ್ರಿಗೂ ಕೂಡ ಲೋಕಾಯುಕ್ತ ಎಸ್ ಪಿ ಅವ್ರಿಗೂ ಕೂಡ ಕರೆ ಮಾಡಿದ್ದಾರೆ, ಜೊತೆಗೆ ಅವ್ರ ಜೊತೆ ಮಾತನಾಡೋದಕ್ಕೆ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ಕೂಡ ಅದು ಸಾಧ್ಯವಾಗಿಲ್ಲ. ಹೀಗಾಗಿಯೇ ಸ್ನೇಹಮಯಿ ಕೃಷ್ಣ ಅವರು ತದನಂತರದಲ್ಲಿ ಬಂದು ಮಾಧ್ಯಮಗಳಿಗೆ ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಏನು ಅಂತಂದರೆ, ಲೋಕಾಯುಕ್ತ ಎಸ್ ಪಿ ಅವರನ್ನೇ ಸಿ ಎಂ ಅವರು ಅಪಹರಣ ಮಾಡಿರುವಂತಹ ಸಾಧ್ಯತೆ ನಮಗೆ ಕಾಣ್ತಾ ಇದೆ. ಯಾಕಂದರೆ ನನ್ನ ಕರೆಯನ್ನು ಅವರು ಸ್ವೀಕರಿಸ್ತಿಲ್ಲ, ನನಗೆ ಯಾವುದೇ ರೀತಿಯಂಥ ಮಾಹಿತಿಗಳನ್ನು ಕೂಡ ಅವರು ಕೊಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಈಗೇನಾದರೂ ಇನ್ನು 1.5-2 ತಾಸುಗಳ ಒಳಗಡೆ ನನಗೆ ಪ್ರತಿಕ್ರಿಯೆ ಲಭ್ಯವಾಗದೇ ಇದ್ದರೆ ನಾನು ಲೋಕಾಯುಕ್ತ ಎಸ್ ಪಿ ಅವರು ಕಾಣೆಯಾಗಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಕೂಡ ದಾಖಲಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ತಿಳಿಸ್ತಾ ಇರುವಂಥದ್ದು. ಅಲ್ಲಿಗೆ ಅವರ ಸ್ಪಷ್ಟವಾದಂತಹ ಆರೋಪ ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ವಿಳಂಬ ಮಾಡುವಂತಹ ಸಲುವಾಗಿಯೇ ಈ ಒಂದು
ಟ್ಯಾಕ್ಟಿಕ್ ಮಾಡಲಾಗ್ತಾ ಇದೆ. ಸರ್ಟಿಫೈಡ್ ಕಾಪಿನೇ ಬೇಕಾಗಿಲ್ಲ ಎಫ್ ಐ ಆರ್ ಮಾಡೋದಕ್ಕೆ. ಈಗಾಗಲೇ ವೆಬ್ಸೈಟ್ನಲ್ಲಿ ಲಭ್ಯವಿರುವಂತಹ ಕಾಪಿನೇ ಸಾಕು, ಅದರ ಆಧಾರದ ಮೇಲೆ ನಾವು ಎಫ್ ಐ ಆರ್ ಅನ್ನು ಮಾಡ್ಬೋದು. ಆದರೆ ಲೋಕಾಯುಕ್ತ ಎಸ್ ಪಿ ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನು ಈಗ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಓಕೆ, ಸ್ನೇಹಮಯಿ ಕೃಷ್ಣ ಮಾಡ್ತಿರೋ ಆರೋಪದ ಪ್ರಕಾರವಾಗಿ ಎಸ್ ಪಿ ವಿಳಂಬ ಮಾಡ್ತಿದ್ದಾರೆ ಅನ್ನೋದಾದ್ರೆ ಈ ವಿಳಂಬದಿಂದ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಲಾಭ ಇದೆಯಾ? ಅಲ್ಲ, ಎಕ್ಸಾಕ್ಟ್ ಆಗಿ ದಿವೆ ಏನಾಗ್ಬಿಡುತ್ತೆ ಅಂತಂದರೆ, ಸರ್ಟಿಫೈಡ್ ಕಾಪಿ ಇಲ್ಲದೇ ಇದ್ದರೆ ಭವಿಷ್ಯದಲ್ಲಿ ಈ ಕೇಸಿನ ವಿಚಾರದಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಒಂದು ಲೂಪ್ ಹೋಲ್ ಕೂಡ ಉಂಟಾಗ್ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರ ಅರ್ಜೆಂಟ್ಗಳಿಗೆ ತಕ್ಕಂತೆ ಎಫ್ ಐ ಆರ್ಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಸರ್ಟಿಫೈಡ್ ಕಾಪಿ ಬಹಳ ಮುಖ್ಯ, ಯಾಕಂದರೆ ವೆಬ್ಸೈಟಲ್ಲಿ ಬಂದಂಥ ಕಾಪಿಯ ಆಧಾರದ ಮೇಲೆ ನೀವು ಒಂದು ವೇಳೆ ಎಫ್ ಐ ಆರ್ ಮಾಡಿಬಿಟ್ರೆ ಅದು ಮುಂದಿನ ಹಂತದ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ನ್ಯಾಯಾಲಯದಲ್ಲಿ ಸಂದರ್ಭದಲ್ಲಿ ಅದೇ ಒಂದು ಲೂಸ್ ಪೋಲ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿಯೇ ಏನು ಈ ಒಂದು ಏನು 3 ತಾಸುಗಳ ವಿಳಂಬ 5 ತಾಸುಗಳ ವಿಳಂಬದಿಂದ ಸಿದ್ದರಾಮಯ್ಯನವ್ರಿಗೆ ಭಾಳ ದೊಡ್ಡ ಮಟ್ಟದ ಬೆನಿಫಿಟ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಫ್ ಐ ಆರ್ ಅಂತೂ ಮಾಡಲೇಬೇಕು, ಅದಂತೂ ಕಟ್ಟಿಟ್ಟ ಬುತ್ತಿ. 2 ಗಂಟೆ ತಡ ಆಗ್ಬಿಟ್ರೆ ಏನು, 3 ಗಂಟೆ ತಡ ಆಗ್ಬಿಟ್ರೆ ಏನು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ಹಾಗಾಗಿಯೇ ಏನು ಇದರ ಅಡ್ವಾಂಟೇಜ್ ಮುಖ್ಯಮಂತ್ರಿಗಳಿಗೆ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಫೈನಲಿ ಇವತ್ತು ರಾತ್ರಿ ಒಳಗಡೆ ಎಫ್ ಐ ಆರ್ ಮಾಡಲೇಬೇಕು. ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಇನ್ನೂ ಅರ್ಧ ದಿನ ಎಳೆಯೋದಕ್ಕೆ ಆಗೋದಿಲ್ಲ. 3 ತಾಸುಗಳ ವಿಳಂಬದಿಂದ ಈ ಕೇಸಲ್ಲಿ ಏನು ಮಹತ್ತರವಾದಂಥ ತಿರುವು ಸಿಕ್ಕಿಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಆದರೆ ದೂರದಾರರಿಗೆ ಲೋಕಾಯುಕ್ತರ ಮೇಲೆ ವಿಶ್ವಾಸ ಇಲ್ಲ. ಅವ್ರಿಗೆ ಬೆಳಿಗ್ಗೆನೂ ಕೂಡ ಹೇಳ್ತಾ ಇದ್ರು, ನನಗೆ ಲೋಕಾಯುಕ್ತ ತನಿಖೆ ಮೇಲೇ ವಿಶ್ವಾಸ ಇಲ್ಲ, ಯಾಕಂದರೆ ಅವರು ಸಿದ್ದರಾಮಯ್ಯನವರ ಕಂಟ್ರೋಲಲ್ಲಿರ್ತಾರೆ ಅನ್ನುವಂಥ ಅನುಮಾನವನ್ನು ಅವರು ಬೆಳಿಗ್ಗೆನೇ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಎಫ್ ಐ ಆರ್ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಅವರ ಅಸಮಾಧಾನ ಕೂಡ ಸಹಜವಾದಂಥದ್ದೇ.